ಯಾವ ಪಕ್ಷದವರು ಹೇಳಿದ ತಕ್ಷಣ ಮಾಡಿಲ್ಲ, ಆದ್ರೆ ಕಾಂಗ್ರೆಸ್ ಪಕ್ಷ ಅವ್ರು ಏನ್ ಗ್ಯಾರಂಟಿ ಹೇಳಿದಾರೋ ಆ ಗ್ಯಾರಂಟಿ 6 ತಿಂಗಳಲ್ಲಿ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ. ಖಂಡಿತವಾಗ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಈ ಸಲ ಓಟ್ ಹಾಕಿ ಹಾಕ್ತಾರೆ, ನಮ್ಮ ರಾಜೀವ್ಗೌಡರವರು ಗೆದ್ದೇ ಗೆಲ್ತಾರೆ. ಬೆಂಗಳೂರು ಉತ್ತರಕ್ಕೆ ಏನು ಕೊಡುಗೆ ಕೊಟ್ಟಿದ್ರೆ ಅಂತ ನಾವು ಬಿಜೆಪಿಗೆ ಓಟ್ ಕೊಡ್ಬೇಕು. ಖಂಡಿತವಾಗ್ಲೂ ಈ ಸತಿ ಕಾಂಗ್ರೆಸ್ ಜಯಭೇರಿ ಬಾರಿಸುತ್ತೆ. ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಜನರು ನಮ್ಮ ರಾಜೀವ್ ಗೌಡರನ್ನ ಗೆಲ್ಸ್ಕೊಡ್ತಾರೆ. ಯಾವುದೇ ಕ್ಷೇತ್ರ ಹೋಗ್ಲಿ, ಯಶವಂತಪುರ ಇರ್ಬೋದು, ರಾಜಾಜಿನಗರ ಇರ್ಬೋದು, ಚಿಕ್ಕಮಗಳೂರು ಉಡುಪಿ ಇರ್ಬೋದು, ಎಲ್ಲೂ ಜನರು ವಿಶ್ವಾಸ ಎಲ್ಲೂ ಪಡೆದಿಲ್ಲ. 70 ವರ್ಷ ನೀವು ಮಾಡಿರು, 10 ವರ್ಷದಿಂದ 70 ವರ್ಷ ಹಿಂದೆ ಮಾಡಿದ್ದು ಕಾಂಗ್ರೆಸ್. ಸೊ ಹಂಗಾಗಿ ಈ ವರ್ಷ ದೇಶಕ್ಕೆ ಬದಲಾವಣೆ ಬೇಕಾಗಿ ಕಾಂಗ್ರೆಸ್ ಇವಾಗ ಅಧಿಕಾರಕ್ಕೆ ಬರಬೇಕನ್ನೋದು ನಮ್ಮ ಕೂಲಂಕುಷವಾಗಿರೋ ಒಂದು ಅಭಿಪ್ರಾಯ. ಕಾಂಗ್ರೆಸ್ ಗೆಲ್ಬೇಕು ಸರ್. ಕಾಂಗ್ರೆಸ್ ಯಾಕೆ ಅಂದ್ರೆ ಗ್ಯಾರಂಟೀಸ್ ಯಾವ ಪಕ್ಷದವರು ಹೇಳಿದ ತಕ್ಷಣ ಮಾಡಿಲ್ಲ, ಆದ್ರೆ ಕಾಂಗ್ರೆಸ್ ಪಕ್ಷ ಅವ್ರು ಏನ್ ಗ್ಯಾರಂಟಿ ಹೇಳಿದಾರೋ ಆ ಗ್ಯಾರಂಟಿ 6 ತಿಂಗಳಲ್ಲಿ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ. ಮತ್ತೆ ಜನಕ್ಕೆ ಎಷ್ಟು ಫೆಸಿಲಿಟೀಸ್ ಇದೆ, ಈಗ ತುಂಬಾ ಬಡವರು ಇರ್ತಾರೆ, ಗಾರ್ಮೆಂಟ್ಸ್ ಹೋಗೋರು ಇರ್ತಾರೆ, ಬಂದಿದ್ದು ಸಂಬಳ ಎಲ್ಲ ತಿಂಗಳಲ್ಲೇ ಖರ್ಚಾಗ್ಬಿಡುತ್ತೆ, ಅವ್ರು ಓಡಾಡೋಕ್ಕೆ ಬಸ್ಸಿಗೆ ಕೂಡ ಬಸ್ ಚಾರ್ಜ್ ಇರ್ತಿರಲಿಲ್ಲ. ಬಟ್ ಸಿದ್ದರಾಮಯ್ಯವರು ಮಾಡಿರೋದಕ್ಕೆ ಅವ್ರು ಫ್ರೀಯಾಗಿ ಓಡಾಡ್ತಿದ್ದಾರೆ. ಮಕ್ಳಿಗೂ ಅಷ್ಟೇ, ಏನೋ ಒಂದು ಕೊಡ್ಸೋದಾಗಲಿ, 2,000 ಬರ್ತಿದೆ ಗೃಹಲಕ್ಷ್ಮಿ ಯೋಜನೆಯಿಂದ, ತುಂಬ ಬೆನಿಫಿಟ್ಸ್ ಇದೆ ಸರ್. ಇವ್ ಬಿ ಜೆ ಪಿಯವ್ರು ಹೇಳ್ತಾ ಇದ್ದಾರೆ ನಾವು ಜಾಬ್ ಕೊಡಿಸ್ತೀವಿ, ಅದು ಕೊಡ್ತೀನಿ, ದುಡ್ಡು ಕೊಡ್ತೀನಿ, ಇಷ್ಟು ಅಮೌಂಟ್ ಹಾಕ್ಬಿಡ್ತೀನಿ ಅಂತ ಹೇಳಿದಾರಲ್ಲ, ಏನು ಮಾಡಿದ್ದಾರೆ? ಎಲ್ಲರ ಬ್ಯಾಂಕ್ ಬ್ಯಾಲೆನ್ಸ್ 0 ಇದೆ, 0 ಅಕೌಂಟ್ ಮಾಡಿಸಿ ಅಂತ ಎಲ್ರಿಗೂ ಹೇಳಿದ್ರು. ನಾನು 15 ಲಕ್ಷ ಹಾಕ್ಬಿಡ್ತೀನಿ, ಒಬ್ಬೊಬ್ಬರಿಗೆ ತಂದ್ಬಿಡ್ತೀನಿ, ದುಡ್ಡು ತಂದ್ಬಿಡ್ತೀನಿ ಅಂತ. ಇವಾಗ ಜಾಬ್ಸೇ ಸಿಕ್ಕಿಲ್ಲ, ಎಲ್ಲ ನೋಡಿ ನೀವು, ಬ್ಯಾಂಕ್ ನೋಡಿ, ಎಲ್ಲೇ ನೋಡಿದ್ರು ಬರೀ ಹಿಂದಿಯವರೇ ವರ್ಕ್ ಮಾಡ್ತಿದ್ದಾರೆ, ಬೇರೆ ಕಡೆಯಿಂದ ಬಂದಿರೋ ಕಂಟ್ರೀಸ್ ಅವರೇ ವರ್ಕ್ ಮಾಡ್ತಿದ್ದಾರೆ. ನಮ್ಮ ಕರ್ನಾಟಕದ ಜನಕ್ಕೆ ಯಾಕೆ ಕೆಲಸ ಸಿಗ್ತಿಲ್ಲ? ಮತ್ತೆ ಅವ್ರು ಅದನ್ನ ಕೇಳ್ಬೋದಲ್ವಾ ನಾವು ಮಾಡಿಲ್ಲ ಅಂತ. ಹಂಗಾಗಿ ಸೊ ನನಗೆ ಕಾಂಗ್ರೆಸ್ ಗೆಲ್ಲಬೇಕು ಅಂತ ಇಷ್ಟಪಡ್ತೀನಿ. ಹಾಂ, ಡೆಫಿನೆಟ್ಲಿ ಸಿಗುತ್ತೆ. ಇವಾಗ ರಾಹುಲ್ ಗಾಂಧಿ ಅವರೇ ಹೇಳಿದಾರಲ್ಲ, ಇಷ್ಟು ದಿವಸದಲ್ಲಿ ಇಷ್ಟು ಮಕ್ಕಳಿಗೆ ನಾವು ಕೆಲಸ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಹೌದು, ಡೆಫಿನೆಟ್ಲಿ ಬೆನಿಫಿಟ್ ಆಗ್ತಿದೆ. ಈಗ 2,000 ಆಗಲಿ, ಅಕ್ಕಿ ಭಾಗ್ಯ ಆಗಲಿ, ಯಾರು ಕೊಡ್ತಾರೆ? ಈಗ 10 ಕೆಜಿ ಅಕ್ಕಿ ಎಷ್ಟು ಯೂಸ್ ಆಗುತ್ತಲ್ವಾ ಬಡವ್ರಿಗೆ, ತುಂಬಾ ಅನುಕೂಲ ಆಗ್ತಿದೆ. ಹಾಂ, ದುಡ್ಡು ಬರ್ತಿದೆ. ಆಮೇಲೆ ಗೃಹ ಜ್ಯೋತಿ, ಕರೆಂಟ್ ಬಿಲ್ ಅದು ಫ್ರೀ ಇದೆ. ನಾನು ಕಟ್ಟೇ ಇಲ್ಲ ಸರ್, ಸ್ಟಾರ್ಟ್ ಆದ ಅದು ಯಾವಾಗ ಯೋಜನೆ ಬಂತು ಅವಾಗಿಂದ ನಾನು ಕಟ್ಟೇ ಇಲ್ಲ. ಸರ್, ನಮ್ಮ ಈ ಬಾರಿ ನಮ್ಮ ಕಾಂಗ್ರೆಸ್ ಪಕ್ಷನೇ ಗೆಲ್ಲಬೇಕು ಅನ್ನೋದು ನಮ್ಮ ಆಸೆ, ಕಾಂಗ್ರೆಸ್ ಪಕ್ಷನೇ ಗೆಲ್ಲುತ್ತೆ ಅನ್ನೋದು ನಮ್ಮ. ಯಾಕೆಂದ್ರೆ ಇವಾಗ ನಮ್ಮ ಸಿದ್ದರಾಮಯ್ಯನವರು ನಮ್ಮ 5 ಗ್ಯಾರಂಟಿಗಳು ಕೊಡ್ತೀನಿ ಅಂತ ಎಲೆಕ್ಷನ್ ಮುಂಚೆನೆ ಹೇಳಿದ್ರು. ಅದೇ ರೀತಿ ಇವಾಗ 5 ಗ್ಯಾರಂಟಿನೂ ಕೊಟ್ಟಿದ್ದಾರೆ, ಎಲ್ಲ ಹೆಣ್ಮಕ್ಳಿಗಾಗಲಿ, ಪ್ರತಿಯೊಂದು ಯುವ ನಿಧಿ ಆಗಲಿ, ಪ್ರತಿಯೊಂದು ಕೊಟ್ಟಿದ್ದಾರೆ. 5 ಗ್ಯಾರಂಟಿನೂ ನಮಗೆ ಕೊಟ್ಟಿರೋದ್ರಿಂದ ನಾವು ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಅನ್ನೋದು ಒಂದು ಉದ್ದೇಶ ಸರ್. ಹಾಂ, ಖಂಡಿತ ಬರ್ತಾ ಇದೆ ಸರ್. ಈ ಸಲ ನಮಗೆ 6,000 ಒಟ್ಟಿಗೆ ಬಂದಿದೆ ಸರ್. ಹೌದು, ಆ ರೀತಿ ಎಲ್ಲ ಏನಿಲ್ಲ, ಹೋದ ಸಲ ಬಂದಿರಲಿಲ್ಲ ನಮಗೆ, ಈ ಸಲ ಒಟ್ಟಿಗೆ ಬಂದಿದೆ ಸರ್. ಹೌದು ಸರ್, ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ತಾ ಇದ್ದೀವಿ, ಖುಷಿಯಾಗುತ್ತೆ. ಯಾಕಂತಂದ್ರೆ ಇವಾಗ ಸುಮಾರು ನಾನು ನೋಡ್ತಾ ಇರ್ತೀನಿ, ಹೆಣ್ಮಕ್ಳುಗಳೆಲ್ಲ ಈ ಗಾರ್ಮೆಂಟ್ಸ್ಗೆ ಹೋಗೋ ಹೆಣ್ಮಕ್ಳುಗಳೆಲ್ಲ ನೋಡ್ತಾ ಇರ್ತೀನಿ, ಅವ್ರಿಗೆ ತುಂಬ ಕಷ್ಟದಲ್ಲೂ ಇದ್ದಾರೆ. ಯಾಕಂದ್ರೆ ನಾವು ಅಕ್ಕಪಕ್ಕ ಹೆಣ್ಮಕ್ಳನ್ನೆಲ್ಲ ನೋಡ್ತಾ ಇರ್ತೀವಿ, ಅವರು ಗಾರ್ಮೆಂಟ್ಸ್ಗಳಿಗೆಲ್ಲ ಹೋಗೋದ್ರಿಂದ ದುಡ್ಡುಗಳು ಸ್ವಲ್ಪ ಕಷ್ಟ ಇರುತ್ತೆ. ತಿಂಗಳ ಎಂಡ್ ತನಕ ಕಾಯಬೇಕು, ಫಸ್ಟ್ ಮಂತ್ ತನಕ ಕಾಯಬೇಕು ಅವ್ರಿಗೆ ಸ್ಯಾಲ್ರಿ ಆಗೋ ತನಕ. ಇವಾಗ ಸಿದ್ದರಾಮಯ್ಯನವರು ಅದು ಕೊಟ್ಟಿರೋದ್ರಿಂದ ಫ್ರೀಯಾಗಿ ಓಡಾಡ್ತಾ ಇದ್ದಾರೆ ಸರ್. ಸರ್, BJP ಅವರು ಇರೋದೇ ಟೀಕೆ ಮಾಡ್ಲಿಕ್ಕೋಸ್ಕರನೇ. ಅವರು ಎಂತ ಏನ್ ಮಾಡಿದ್ರು, ಕಾಂಗ್ರೆಸ್ ಪಕ್ಷ ಒಂದು ಏನ್ ನಡೆ ತಗೊಂಡ್ರು ಅವರು ಟೀಕೆ ಮಾಡೋದೇ ಅವ್ರ ಕೆಲ್ಸ ಅಂತದ್ರಲ್ಲಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬಾರ್ದು ಸರ್. ಖಂಡಿತವಾಗ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಈ ಸಲ ಓಟ್ ಹಾಕಿ ಹಾಕ್ತಾರೆ, ನಮ್ಮ ರಾಜೀವ್ ಗೌಡ್ರ ಅವರು ಗೆದ್ದೇ ಗೆಲ್ತಾರೆ ಸರ್. ಈ ಸತಿ ನಮ್ಮ ಸಿದ್ದರಾಮಯ್ಯ ಅವ್ರ ಸರ್ಕಾರ ಬಂದ್ಮೇಲೆ, ಅವರ ಗ್ಯಾರಂಟಿಗಳು ಅನುಷ್ಠಾನ ಆದಮೇಲೆ, ಈ 1 ವರ್ಷದೊಳಗಡೆನೆ ಏನೇನು ಗ್ಯಾರಂಟಿಗಳು ಅವ್ರು ಹೇಳಿದ್ರು ಆ ಗ್ಯಾರಂಟಿಗಳೆಲ್ಲ ಅನುಷ್ಠಾನ ಆಗಿದೆ. ನಮ್ಮ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ 1ರಲ್ಲೇ 198,000 ಕುಟುಂಬಗಳು ಈ ಗ್ಯಾರಂಟಿ ಅನುಷ್ಠಾನಗಳನ್ನ ಸದುಪಯೋಗ ಪಡಿಸ್ಕೊತಾ ಇದ್ದಾರೆ.
ಇದನ್ನೆಲ್ಲ ನೋಡಿದಾಗ ಖಂಡಿತವಾಗ್ಲೂ ಈ ಸತಿ ನಮ್ಮ ಅಭ್ಯರ್ಥಿ ಒಬ್ಬ ಒಳ್ಳೆ ಚಿತ್ತ ಅಭ್ಯರ್ಥಿ ಬಂದಿದ್ದಾರೆ, ಪ್ರೊಫೆಸರ್ ಆಗಿದ್ದಾರೆ, ಅವರು ಗೆಲ್ಲುವಲ್ಲಿ ಸಂಶಯನೇ ಇಲ್ಲ. ಖಂಡಿತವಾಗ್ಲೂ ಈ ಸತಿ ಕಾಂಗ್ರೆಸ್ ಜಯಭೇರಿ ಬಾರಿಸುತ್ತೆ. ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಜನರು ನಮ್ಮ ರಾಜೀವ್ ಗೌಡರನ್ನ ಗೆಲ್ಲಿಸ್ಕೊಡ್ತಾರೆ ಅನ್ನೋದನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸರ್, ಬಿ ಜೆ ಪಿಗೆ ಓಟ್ ಯಾಕೆ ಹಾಕಬಾರ್ದು ಅಂತ ಅಂದರೆ ಶೋಭಾ ಕರಂದ್ಲಾಜೆ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತು. ಅವರು ಯಾವುದೇ 5 ವರ್ಷಕ್ಕೂ ಒಂದೇ ಕಡೆ ಎಲ್ಲೂ ಇಲ್ಲ. ಆಮೇಲೆ ಅವ್ರಿಗೆ ಅವರ ಸ್ವಂತ ಪಕ್ಷದಲ್ಲೇ ಗೋ ಬ್ಯಾಕ್ ಶೋಭಕ್ಕ ಅಂತ ಅಭಿಯಾನಗಳನ್ನ ಶುರು ಮಾಡಿದ್ದಾರೆ. ಈಗ ಸ್ವಂತದವರೇ ಅವ್ರಿಗಿಲ್ಲ ಅಂದಾಗ ಈಗ ಆಚೆ ಅವರು ಅವ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಈ ಸತಿ ನಮ್ಮ ಸರ್ಕಾರದ ಯೋಜನೆಗಳಿಂದ ನಮಗೆ ಒಳ್ಳೆಯದಾಗತ್ತೆ, ಹಾಗೂ ನಮಗೆ ವಿದ್ಯಾವಂತ ಅಭ್ಯರ್ಥಿಗಳು ಸಿಕ್ಕಿದ್ದಾರೆ, ಅವ್ರ ಗೆಲುವು ಸಾಧಿಸ್ತಾರೆ ಅಂತ. ನಾನು ರಾಜೀವ್ ಗೌಡರು 1-1.5 ಲಕ್ಷ ಲೀಡಲ್ಲಿ ಗೆಲ್ಬೋದು ಅಂತ ಅನ್ಕೊಂಡಿದ್ದೀನಿ ಸರ್. ನಾವು ಏನಕ್ಕೆ ಕಾಂಗ್ರೆಸ್ಗೆ ಓಟ್ ಕೊಡಬೇಕು ಅಂತಂದರೆ, ನಾವು ಮುಂಚೆ ಏನು ನಮ್ಮ ಸಿದ್ದರಾಮಯ್ಯ ಸಾಹೇಬರಾಗಲಿ ಡಿ ಕೆ ಶಿವಕುಮಾರ್ ಸಾಹೇಬರಲ್ಲಿ ಏನು ನಮಗೆ 5 ಗ್ಯಾರಂಟಿಗಳು ನಾವು ಭರವಸೆಗಳು ಕೊಟ್ಟಿದ್ರು ಅದು ಈಡೇರಿಸಿದ್ದಾರೆ. ಇವತ್ತು ನಮ್ಮ ದಾಸಹಳ್ಳಿ ಕ್ಷೇತ್ರ, ನನಗೆ ಬೇರೆ ಕ್ಷೇತ್ರ ಬಿಡ, ದಾಸಹಳ್ಳಿ ಕ್ಷೇತ್ರದಾಗ ಇವತ್ತು ನಮ್ಮ 2,000 ರೂಪಾಯಿ ಸ್ತ್ರೀಯರಿಗೆ ಕೊಡ್ತಾ ಇದ್ದಾರೋ ಅದನ್ನು ಇವಾಗ 2 ಲಕ್ಷ ಜನ ಸ್ತ್ರೀಯರು ತೊಗೊತಾ ಇದ್ದಾರೆ. ಇವಾಗ ಅದರ ಒಂದು ಕನಿಷ್ಠ ಪಕ್ಷ ಸಾರಿ 2 ಲಕ್ಷ ಜನ ಇವತ್ತು ಅದಕ್ಕೆ ನಾವು ಫಲಂಭವಿ ತೊಗೊತಿದ್ದಾರೆ. ಅದರ 1 ಲಕ್ಷ ನಮಗೆ ಓಟ್ ಹಾಕಿದ್ರು ಖಂಡಿತವಾಗೂ ನಮ್ಮ ಅಭ್ಯರ್ಥಿ ರಾಜೀವ್ ಗೌಡರು ಗೆಲ್ತಾರೆ. ಬಿಜೆಪಿಗೆ ಏನು ಕೋಟ್ ಹಾಕ್ಬಾರ್ದು ಅಂತಂತಂದರೆ, ನಮ್ಮ ಶೋಭಾ ಕರಂದ್ಲಾಜೆಯವರು ಲಾಸ್ಟ್ ಯಶವಂತಪುರದಾಗೆ ನಿಂತ್ಕೊಂಡಾಗ ಅಲ್ಲೂ ಕ್ಷೇತ್ರ ಬಿಟ್ಟು ಹೋದರು, ಅಲ್ಲಿ ಯಾವುದೇ ಅಭಿವೃದ್ಧಿ ಮಾಡಿದ್ರೆ ಹೋದರು. ಆಮೇಲೆ ತಿರ್ಗಿ ರಾಜನಗರಿಗೆ ಬಂದರು, ರಾಜನಗರ ಅಂದರೆ ಅಲ್ಲಿಂದ ಚಿಕ್ಕಮಂಗ್ಳೂರು ಉಡುಪಿ ಚಿಕ್ಕಮಂಗ್ಳೂರಿಗೆ ಹೋದರು, ಅಲ್ಲೂ ಗೋ ಬ್ಯಾಕ್ ಶೋಭಾ ಅಂತ ಹೇಳ್ಬಿಟ್ಟು ಕರೆಸ್ಕೊಂಡ್ರು. ಈಗ ಆಲ್ರೆಡಿ ಇಲ್ಲೂ ನಮ್ಮ ಬೆಂಗಳೂರು ನಾರ್ತೊಳಗೆ ಗೋ ಬ್ಯಾಕ್ ಶೋಭಾ ಅಂತ ಹೇಳ್ಬಿಟ್ಟು ಅವ್ರ ಪಕ್ಷದವ್ರೇ ಹೇಳ್ತಾ ಇದಾರೆ. ಬಟ್ ಏನು ಅಭಿವೃದ್ಧಿ ಮಾಡಿದ್ರೆ ನಮ್ಗೆ ಬೆಂಗಳೂರು ಉತ್ತರಕ್ಕೆ ಏನು ಕೊಡುಗೆ ಕೊಟ್ಟಿದ್ರೆ ಅಂತ ಅವ್ರು ನಾವು ಬಿಜೆಪಿಗೆ ಓಟ್ ಕೊಡಬೇಕು ಅಲ್ವಾ? ವಿದ್ಯಾವಂತರು ಮತ್ತೆ ಇವತ್ತು ಒಳ್ಳೆ ಇವತ್ತು ನಾವು ಅವ್ರಿಗೂ ಕೊಟ್ಟರೆ ಅವ್ರ ತಂದೆ ಮಾಡಿರೋಂಥ ಏನು ಅವರು ದೊಡ್ಡಪ್ಪ ಮಾಡಿರೋಂಥ ಕೆಲಸ ಕಾರ್ಯಗಳು, ಮತ್ತು ಅವ್ರ ತಂದೆ ಎಮ್ ಯು ವೆಂಕಟೇಶ್ ಅವರು ವಿಧಾನಸಭೆ ಅಧ್ಯಕ್ಷರಾಗಿದ್ದರು, ರಾಜಕಾರಣಿ ಕುಟುಂಬ, ಒಳ್ಳೆಯ ಅನುಭವಸ್ತರು, ಇವತ್ತು ನಮ್ಮ ಬೆಂಗಳೂರು ನಾರ್ತ್ ಉತ್ತರ ತಾಲೂಕು ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಬಯಸ್ತೀನಿ ಸರ್. ಕಾಂಗ್ರೆಸ್ ಬೆಂಗಳೂರು ಗೆಲ್ಲುತ್ತೆ, ಖಂಡಿತವಾಗಿ ಗೆಲ್ಲುತ್ತೆ. ಕಾರಣ ಇಷ್ಟೇ, ಈ ಬಾರಿ ಬಂದಿರುವಂಥ ಅಭ್ಯರ್ಥಿ ಪ್ರೊಫೆಸರ್ ರಾಜೇಗೌಡರು ವಿದ್ಯಾವಂತರು, ಮತ್ತು ರಾಜಕೀಯದಲ್ಲಿ ಈ ಸಮಾಜನ ಹೆಂಗೆ ಕಟ್ಟಬೇಕು, ಈ ಸಮಾಜನ ಒಂದು ಉನ್ನತಿ ಸ್ಥಾನದಲ್ಲಿ ಹೆಂಗೆ ತೊಗೊಂಡೋಗ್ಬೇಕು ಅಂತ ಅನುಭವ ಇರುವಂಥ ವ್ಯಕ್ತಿ. ಈಗ ಅದರ ಆಪೋಸಿಟಾಗಿ ಬಂದಿರುವಂಥವರು ಶೋಭಾ ಕರಂದ್ಲಾಜೆಯವರು. ಅವ್ರಿಗೆ ಯಾವುದೇ ಕ್ಷೇತ್ರದಲ್ಲೇ ಆಗಲಿ ಅವರ ಏನು ಇಷ್ಟು ವರ್ಷ ಏನು ಒಂದು ಕೆಲಸಗಳು ಮಾಡ್ಕೊಂಬಂದಿದ್ದಾರೆ, ಯಾವುದು ಕೆಲಸಗಳು ಮಾಡಿಲ್ಲ. ಯಾವುದೇ ಕ್ಷೇತ್ರ ಹೋಗಲಿ, ಯಶವಂತಪುರ ಇರ್ಬೋದು, ರಾಜಾಜಿನಗರ ಇರ್ಬೋದು, ಚಿಕ್ಕಮಗಳೂರು ಉಡುಪಿ ಇರ್ಬೋದು, ಎಲ್ಲೂ ಜನರು ವಿಶ್ವಾಸ ಎಲ್ಲೂ ಪಡೆದಿಲ್ಲ. ಸೊ ಹಾಗಾಗಿ ಇದು ಇಡೀ ರಾಜ್ಯಕ್ಕೆ ಮನೆ ಮಾತಾಗಿದ್ದರೆ, ಶೋಭಕ್ಕ ಯಾವುದೇ ಒಂದು ಕ್ಷೇತ್ರದಲ್ಲಿ ಒಳ್ಳೆ ಹೆಸರು ಪಡೆದಿಲ್ಲ ಅನ್ನೋದು ಗೊತ್ತಿರೋದ್ರಿಂದ ನಮ್ಮ ನಾರ್ತಲ್ಲೂ ಕೂಡ ಜನ ಅವ್ರನ್ನ ಒಪ್ಕೊಳಲ್ಲ ಅನ್ನೋ ಭರವಸೆ ನಮಗಿದೆ. ಆಮೇಲೆ ಮುಖ್ಯವಾಗಿ ಪ್ರೊಫೆಸರ್ ಎಂ ಇ ರಾಜೇಗೌಡರ ಬಗ್ಗೆ ಇಡೀ ಜನಾಂಗಕ್ಕೆ ಇವತ್ತು ನಮ್ಮ ಜನತೆಗೆ ಗೊತ್ತಾಗ್ತಿದೆ, ನಮ್ಮ ನಾರ್ತ್ ಕ್ಷೇತ್ರದ ಜನತೆಗೆ ಗೊತ್ತಾಗ್ತಿದೆ, ಭಾಗಶಃ ಎಲ್ಲರಿಗೂ ಮುಟ್ಟಿದೆ ಅವರ ಒಂದು ಶಕ್ತಿ, ಅವರ ಒಂದು ತನ. ಸೊ ಹಾಗಾಗಿ ಅದು ಪ್ಲಸ್ ಆಗ್ಬೋದು. ಆ ಪ್ಲಸ್ಸಿಂದ ಪ್ರೊಫೆಸರ್ ರಾಜಶೇಖರ ಗೌಡರು ದೊಡ್ಡ ಒಂದು 2 ಲಕ್ಷ ಅತಿ ಮತಗಳಿಂದ ಈ ಸಲ ಈ ಒಂದು ಲೋಕಸಭೆ ಚುನಾವಣೆಯಲ್ಲಿ ಗೆಲ್ತಾರೆ ಅನ್ನೋ ಭರವಸೆ ನಮಗಿದೆ. 100%ಗೆ 1000% ಸೋಲ್ತಾರೆ. ನಾವು 1.5-2 ಲಕ್ಷ ಲೀಡಿಂಗಲ್ಲಿ ಪ್ರೊಫೆಸರ್ ರಾಜೇಗೌಡರು ಗೆಲ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಈ ಬಾರಿ ಕಾಂಗ್ರೆಸ್ ಯಾಕೆ ಓಟ್ ಹಾಕಬೇಕು ಅಂದರೆ, 70 ವರ್ಷದಿಂದ ಆಳ್ವಿಕೆ ನಡ್ಕೊಂಬಂದಿರೋ ಕಾಂಗ್ರೆಸ್ ಇನ್ನು 10 ವರ್ಷದಿಂದ ಬಂದಿರೋಂಥ ಈ ನರೇಂದ್ರ ಮೋದಿ ಸರ್ಕಾರ ಈಗ ತೋರಿಸ್ತಾ ಇರೋವಂಥ GST ಆಗಿರಲಿ, ಇನ್ನೊಂದು ಆಗ್ತಿರೋಂಥ ದೊಡ್ಡ ದೊಡ್ಡ ಭಾಗದ ಅನಾಹುತಗಳೇನಿದ್ರು ಈ 10 ವರ್ಷದಿಂದ ಮಾತ್ರ ಆಗ್ತಿರೋದು. 70 ವರ್ಷದಿಂದ ಆಗಿರೋ ಡೆವಲಪ್ಮೆಂಟ್ನ 10 ವರ್ಷದಿಂದ ಏನೂ ಮಾಡ್ತಾ ಇಲ್ಲ. 70 ವರ್ಷ ಇವ್ರು ಮಾಡಿರೋ 10 ವರ್ಷದಿಂದ 70 ವರ್ಷ ಹಿಂದೆ ಮಾಡಿದ್ದು ಕಾಂಗ್ರೆಸ್. ಸೊ ಹಂಗಾಗಿ ಈ ವರ್ಷ ದೇಶಕ್ಕೆ ಬದಲಾವಣೆ ಬೇಕಾಗಿ ಕಾಂಗ್ರೆಸ್ ಇವಾಗ ಅಧಿಕಾರಕ್ಕೆ ಬರಬೇಕು ಅನ್ನೋದು ನಮ್ಮ ಕೂಲಂಕುಷವಾಗಿರೋ ಒಂದು ಅಭಿಪ್ರಾಯ. ಹಾಗೆ ಈಗ ಕರ್ನಾಟಕದ ಬಗ್ಗೆ ಹೇಳಬೇಕು ಅಂದರೆ, CM ಸಿದ್ದರಾಮಯ್ಯ ಅವರಾಗಿದ್ದಾಗ ಹೇಳ್ದಂಗೆ ನುಡ್ದಂತೆ ನಡ್ಕೊಂಡಿರೋ ಸರ್ಕಾರ. ಇವಾಗ ಏನಾದರೂ ಇವಾಗ ರಾಹುಲ್ ಗಾಂಧಿ ಅವರು ಕೊಡ್ತಾ ಇರೋ ಗ್ಯಾರಂಟಿ ಪ್ರಕಾರನೂ ನುಡ್ದಂತೆ ನಡೆದಿರೋ ಸರ್ಕಾರದ ಬಗ್ಗೆ ಈಗ ರಾಹುಲ್ ಗಾಂಧಿ ಅವರು ಹೇಳಿದ್ರು
ಅವ್ರು ಹೇಳ್ತಿರೋದಕ್ಕೂ ಈಗ ಅಧಿಕಾರ ಬಂದಿದ ತಕ್ಷಣ ಮಾಡೇ ಮಾಡ್ತಿರೋ ನಮಗೆ ಇಡೀ ಜನಗಳಿಗೂ ಗೊತ್ತಿದೆ, ಈಗ ಗೊತ್ತಾಗಬೇಕಾಗಿದೆ. ಈಗ ನುಡ್ದಂತೆ ನಡೆದಿರೋ ಸರ್ಕಾರ ಇನ್ನು ಮುಂದೇನು ರಾಹುಲ್ ಗಾಂಧಿ ಏನು ಹೇಳಿದಾರೋ ಅದನ್ನು ಕಂಠಾಘೋಷವಾಗಿ ಮಾಡೇ ಮಾಡ್ತಾರೆ. ಇದು ಕಾಂಗ್ರೆಸ್ ಪರವಾಗಿ ನಾನು ಹೇಳ್ತಾ ಇರೋದು, ಯಾಕೆಂದರೆ ಜನಕ್ಕೆ ನೇರವಾಗಿ ಮುಟ್ಟಿದೆ. ಈ ನಮ್ಮ ದಾಸೋಳಿ ಕಾನ್ಸ್ಟಿಟ್ಯೂನ್ಸಿಲಿ 120,000 ಜನಕ್ಕೆ ಫಲಾನುಭವಿಗಳಾಗಿದ್ದಾರೆ. ಈ 5 ಗ್ಯಾರಂಟಿಲಿ 120,000 ಜನಕ್ಕೆ ಫಲಾನುಭವಿಗಳಾಗಿದ್ದಾರೆ. ಅವ್ರಿಗೆ ಈ ಒಂದು ನೇರವಾಗಿ ಮುಟ್ಟೋದಾದರೆ ಆರಾಮಾಗಿ ನಾವು ಕಾಂಗ್ರೆಸ್ ವಿನ್ ಆಗ್ತೀವಿ ಅನ್ನೋ ನಮ್ಮ ಅಜೆಂಡಾ ಆಗಿದೆ.